ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡಿಯರ್ ಫ್ರೆಂಡ್ಸ್ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ಏನು ಅಂದರೆ ಜೂನ್ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿರ್ತಕ್ಕಂಥ ಈ ಟಿ ಇ ಟಿ ಪರೀಕ್ಷೆ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತಹ ಸೈಕಾಲಜಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ ನೋಡಿ ವಾಟ್ ಈಸ್ ಸೈಕಾಲಜಿ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಎಜುಕೇಷನ್ ಸೈಕಾಲಜಿ ಈ ಮೂರು ವಿಭಾಗಗಳಲ್ಲಿ ನಮಗೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಪರೀಕ್ಷೆಗಳಿಗೆ ಕ್ವೆಶನ್ಸ್ಗಳು ಬರ್ಬೋದು ಲೈಕ್ ದಿಸ್ ಫಸ್ಟ್ ನಾವು ಸೈಕಾಲಜಿ ಅಂತ ಮಾತಾಡೋದಾದರೆ ವಾಟ್ ಈಸ್ ಸೈಕಾಲಜಿ ಅಂದರೆ ಏನಪ್ಪ ಅಂದರೆ ಮಾನವನ ವರ್ತನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಸೈಕಾಲಜಿ ಅಂತ ಕರಿತೀವಿ ಎ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್ ಅಂತಕ್ಕಂಥದ್ದು ಸೈಕಾಲಜಿ ಅಂತ ಕರಿತೀವಿ ಆದರೆ ಈ ಟಿ ಟಿ ಪರೀಕ್ಷೆಗಳಿಗೆ ಇಲ್ಲಿ ಏನಾಗ್ತದೆ ಅಂದರೆ ಶಿಶು ಮನೋವಿಜ್ಞಾನ ಚೈಲ್ಡ್ ಸೈಕಾಲಜಿ ಅಂತ ಕೇಳ್ತಾನೆ ಚೈಲ್ಡ್ ಸೈಕಾಲಜಿ ಅಂತ ಏನು ಅಂದರೆ ಮಗು ಹುಟ್ಟಿನಿಂದ ಅದು ಮೆಚುರೇಷನ್ ಪರಿಪಕ್ವತೆಯವರೆಗೆ ಅಧ್ಯಯನ ಮಾಡ್ತಕ್ಕಂಥ ಸೈಕಾಲಜಿಯನ್ನು ನಾವೇನಂತ ಕರಿತೀವಿ ಅಂದರೆ ಚೈಲ್ಡ್ ಸೈಕಾಲಜಿ ಅಂತ ಕರಿತೀವಿ ಹಾಗಾದರೆ ಎಜುಕೇಷನ್ ಸೈಕಾಲಜಿ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅಂತ ಹೇಳೋದಾದರೆ ಮಾನವನ ವರ್ತನೆ ಅಧ್ಯಯನದ ಜೊತೆಗೆ ಬೋಧನೆ ಮತ್ತು ಕಲಿಕೆಯ ಅಂತರ್ ಸಂಬಂಧಗಳನ್ನು ಸ್ಟಡಿ ಮಾಡ್ತಕ್ಕಂಥದ್ದೇ ಎಜುಕೇಷನ್ ಸೈಕಾಲಜಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಏನು ಕರಿತೀವಿ ಅದರ ಒಂದು ಇಂಟರ್ ರಿಲೇಷನ್ಶಿಪ್ಪನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಎಜುಕೇಷನ್ ಸೈಕಾಲಜಿ ನೋಡಿ ಈ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಇದು ಕೊನೆಗೆ ಹೇಗೆ ವರ್ತನೆಗೆ ಬಂದು ನಿಂತು ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿದ್ದೇವೆ ಈ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನು ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಏನಿದೆ ವಿಶೇಷವಾಗಿ ಅಂತಕ್ಕಂಥ ಮೊದಲ ಪ್ರಶ್ನೆ ಇದು ಟಿ ಟಿ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಪರೀಕ್ಷೆಗೆ ಪೇಪರ್ ಆಗಿರ್ತದೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಸಂಬಂಧಿಸಿದಂಥ ವಿಚಾರಗಳು ನೋಡು ಪರೀಕ್ಷೆಯಲ್ಲಿ ಎ ಶ್ರೇಣಿಯನ್ನು ಪರೀಕ್ಷೆಯಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆಯಾಗಿದೆ ಹವ್ಯಾಸ ಕಲಿಕೆಯಾಗಿದೆ ಬೌದ್ಧಿಕ ಕಲಿಕೆ ಆಗಿದೆ ಶಾಸ್ತ್ರೀಯ ಅನುಬಂಧನ ಆಗಿದೆ ಕ್ರಿಯಾ ಪ್ರಸ್ತುತ ಅನುಬಂಧನ ಆಗಿದೆ ನೋಡಿ ನಮಗೆ ಬಿಹೇವಿಯರ್ ಲರ್ನಿಂಗ್ ಏನು ಹೇಳುತ್ತೆ ಕಾಗ್ನಿಟಿವ್ ಲರ್ನಿಂಗ್ಸ್ ಏನು ಹೇಳುತ್ತೆ ಅಂತಕ್ಕಂಥದ್ದು ನೆಕ್ಸ್ಟು ನಮಗೆ ಕ್ಲಾಸಿಕಲ್ ಕಂಡೀಷನ್ ಲರ್ನಿಂಗ್ ಏನು ಹೇಳ್ತದೆ ಅಂತಕ್ಕಂಥದ್ದು ಪಾವಲೆ ಅವ್ರದ್ದು ನೆಕ್ಸ್ಟು ಆಪ್ರೇಂಟ್ ಕಂಡೀಷನ್ ಲರ್ನಿಂಗ್ ಅಂತಕ್ಕಂಥದ್ದು ಸ್ಕಿನ್ನರ್ ಅವ್ರದ್ದು ಏನು ಹೇಳುತ್ತೆ ಪಾರಿವಾಳಕ್ಕೆ ಸಂಬಂಧಿಸಿದಂತೆ ಇದು ಪಾವೆಲೋ ಅವ್ರದ್ದು ನಾಯಿಗೆ ಸಂಬಂಧಿಸಿದಂತೆ ಇದು ಸ್ಕಿನ್ನರಿಗೆ ಸಂಬಂಧಿಸಿದಂತೆ ಆಪ್ರೇಷನ್ ಕಂಡೀಷನ್ ಲರ್ನಿಂಗ್ ಇದು ಕ್ಲಾಸಿಕಲ್ ಸಾಂಪ್ರದಾಯಿಕ ಅಥವಾ ಶಾಸ್ತ್ರೀಯ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ನೋಡಿ ಇದಕ್ಕೆ ಎ ಶ್ರೇಣಿ ಕ್ರಿಯೆ ಈ ಪಾರಿವಾಳ ಏನು ಮಾಡುತ್ತೆ ಅಥವಾ ಇದಕ್ಕೆ ಸಂಬಂಧಿಸಿದಂಥ ಉತ್ತರ ಏನಾಗಿರುತ್ತೆ ಅಂದರೆ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ನಾವು ತೇರಿ ಸ್ಟಡಿ ಮಾಡುವಾಗ ನೋಡ್ತೀವಿ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ಇದನ್ನು ನಾವು ಇಂಗ್ಲೀಷಲ್ಲಿ ಆಪರೇಷನ್ ಕಂಡೀಷನ್ ಲರ್ನಿಂಗ್ ಅಂತ ಕರಿತೀವಿ ಅದು ಹೇಗೆ ಪ್ರಯತ್ನವನ್ನು ಪಟ್ಟು ಪಟ್ಟು ಏನಾಗುತ್ತೆ ಉತ್ತಮವಾದ ಫಲಿತಾಂಶ ಯಾಕೆ ಅಂದರೆ ಅವರಲ್ಲಿ ಗಂಟೆ ಶಬ್ದಕ್ಕೆ ಪ್ರಚೋದನೆ ಅಷ್ಟೇ ನೀಡ್ತಾ ಹೋಗುತ್ತೆ ಇವೆರಡೂ ಅಲ್ಲ ಅಂತ ಗೊತ್ತಾದರೂ ನಮಗೆ ಇದ್ರ ಬಗ್ಗೆ ಮಾಹಿತಿ ಎರಡರ ಬಗ್ಗೆ ಬೇಕಾಗುತ್ತೆ ಬಟ್ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ ಸ್ನೇಹಿತರೆ ಈ ಥರದ್ದು ಅಪ್ಲೈಡ್ ಆಗಿ ಇರುತ್ತೆ ಅಂತ ಬಾಹ್ಯ ಪ್ರೇರಣೆಗೆ ಒತ್ತು ನೀಡುವುದು ನೋಡಿ ನಮಗೆ ಅಂತರ್ ಪ್ರೇರಣೆ ಮತ್ತು ಬಾಹ್ಯ ಪ್ರೇರಣೆಗೆ ಸಂಬಂಧಿಸಿದಂತೆ ಒತ್ತು ನೀಡ್ತಕ್ಕಂಥದ್ದು ಯಾವುದು ಅಂತ ನೋಡಿ ಈ ಮನೋವಿಜ್ಞಾನ ಫಸ್ಟು ಆತ್ಮವನ್ನು ಕಳ್ಕೊಂಡಿರ್ಬೋದು ಕಾಗ್ನೆಟ್ಸಿರ್ಬೋದು ಲಾಸ್ಟಿಗೆ ಇದು ವರ್ತನೆಗೆ ಬಂದು ಹೇಗೆ ನಿಲ್ತು ಅಂತಕ್ಕಂಥದ್ದು ನೋಡಿ ಇಲ್ಲಿ ಇನ್ಸೈಟ್ ಇದೆ ಬೌದ್ಧಿಕವಾದಂಥ ಇದೆ ಮಾನವತಾವಾದ ಸಿದ್ಧಾಂತ ಇದೆ ವರ್ತನವಾದ ಸಿದ್ಧಾಂತ ಇದೆ ಲೈಕ್ ದಿಸ್ ಇದರ ಉತ್ತರಕ್ಕೆ ಸಂಬಂಧಿಸಿದಂತೆ ವರ್ತನವಾದ ಹೇಗೆ ಉತ್ತರ ಆಯಿತು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋದಾದರೆ ಬಾಹ್ಯ ಅಭಿಪ್ರೇರಣೆ ಅಂದರೆ ಅಂದರೆ ಅವನು ಮಾನಸಿಕವಾಗಿ ಹೇಗೆ ಇರಲಿ ಮಗು ಒಂದು ಶಾಲೆಯ ವಾತಾವರಣದಲ್ಲಿ ಬಿಟ್ಟಾಗ ಅದು ಆಟ ಆಡ್ತಾ ಇರ್ಬೋದು ಅದರ ಒಂದು ವರ್ತನೆಗಳು ಯಾಕೆಂದರೆ ಈಗ ಸೈಕಾಲಜಿ ನಿಂತಿರ್ತದೆ ಎ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಜೆ ಬಿ ವ್ಯಾಟ್ಸನ್ ಅವರ ವರ್ತನವಾದ ಇರ್ಬೋದು ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಮಾನವತಾವಾದಿ ಮಾಸ್ಲು ಅವರಿಗೆ ಸಂಬಂಧಿಸಿದಂತೆ ಹ್ಯೂಮನಿಸ್ಟಿಕ್ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಕಾಗ್ನಿಟಿವ್ ಬೌದ್ಧಿಕವಾದ ಸಿದ್ಧಾಂತ ಈ ಜರ್ಮನಿಯವರು ಮಾಡಿದಂಥ ಒಂದು ಗೆಸ್ಟ್ ಆಲ್ಟ್ ಸಿದ್ಧಾಂತ ಇದು ಇನ್ಸೈಟ್ ಲರ್ನಿಂಗ್ ಹೈಯೆಸ್ಟ್ ಅಚೀವ್ಮೆಂಟಿಗೆ ಸಂಬಂಧಿಸಿದಂತೆ ಇನ್ಸೈಟ್ ಲರ್ನಿಂಗ್ ನೋಡ್ಬೋದು ನೋಡಿ ನಮಗೆ ಈ ಒಂದು ಮೋಟಿವೇಶನ್ ಇಂಟ್ರಾ ಮತ್ತು ಎಕ್ಸ್ಟ್ರಾ ಮೋಟಿವೇಶನ್ ಅಂತ ಕರಿತೀವಿ ಇಲ್ಲಿ ಬಾಹ್ಯ ಅಭಿಪ್ರೇರಣೆ ಕೇಳಿದ್ದಾನೆ ಎಕ್ಸ್ಟ್ರಾ ಮೋಟಿವೇಶನನ್ನು ಕೇಳಿದಾನೆ ಏಕೆಂದರೆ ಎಕ್ಸ್ಟ್ರಾ ಮೋಟಿವೇಶನ್ ಬಾಹ್ಯ ಅಭಿಪ್ರೇರಣೆ ಒಳಗಾಗ್ತಕ್ಕಂಥವ್ರು ಕಡಿಮೆ ಸಾಧನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಯಾಕಾದರೆ ಎರಡನೇ ಪ್ರಶ್ನೆಗೆ ಈ ಉತ್ತರವನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಅದಾದಮೇಲೆ ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಬದಲಾವಣೆಯೇ ಡ್ಯಾಶ್ ಕಾರಣ ಅಂತ ಕೇಳಿದ್ದಾನೆ ಟೆಸ್ಟ್ ಅಂತ ಕೇಳಿದ್ದಾನೆ ಟ್ರೈನಿಂಗ್ ಅಂತ ಕೇಳಿದ್ದಾನೆ ಟೀಚಿಂಗ್ ಅಂತ ಕೇಳಿದಾನೆ ಲರ್ನಿಂಗ್ ಅಂತ ಕೇಳಿದ್ದಾನೆ ನೀವು ಹಲವು ಎಕ್ಸಾಮ್ಗಳಲ್ಲಿ ಓದಿರ್ತೀರ ಅಂದರೆ ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ನೀರಲ್ಲಿ ಈಜೋದಾಗಿರ್ಬೋದು ಬೋರ್ಡಲ್ಲಿ ಬರೆಯೋದಾಗಿರ್ಬೋದು ಒಂದು ಸೈಕಲ್ ಹೊಡೆಯೋದಾಗಿರ್ಬೋದು ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆಯನ್ನು ನಾವೇನಂತ ಕರಿತೀವಂದರೆ ಈ ಒಂದು ಲರ್ನಿಂಗ್ ಕಲಿಕೆ ಅಂತ ಕರಿತೀವಿ ಸರಿಯಾದ ಉತ್ತರ ಅಂದರೆ ಕಲಿಕೆ ಅಂತ ಟೀಚಿಂಗ್ ಅಂದರೆ ಶೇರಿಂಗ್ ಆಫ್ ನಾಲೆಡ್ಜ್ ಅಂತ ತರಬೇತಿಯನ್ನು ನಾವು ತರಬೇತಿ ಕೊಡ್ತೇವೆ ನಾವು ಪೂರ್ವ ಮತ್ತು ಪೋಸ್ಟ್ ಫ್ರೀ ಟೆಸ್ಟ್ಗಳನ್ನು ಮಾಡ್ತೇವೆ ಪರೀಕ್ಷೆಯಲ್ಲಿ ವಿವಿಧ ವಿಧಾನಗಳ ಮೂಲಕ ನಾವು ಟೆಸ್ಟನ್ನು ಕೈಗೊಳ್ಳುತ್ತೇವೆ ನೆಕ್ಸ್ಟು ನಾಲ್ಕನೇದು ಕೇಳ್ತಾ ಹೋಗಿದ್ದಾನೆ ಈ ಒಂದು ರಚನಾತ್ಮಕ ಸ್ಟ್ರಕ್ಚರ್ ಇವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂತೆ ರಚನಾತ್ಮಕ ಮೌಲ್ಯಮಾಪನ ಇದಕ್ಕೆ ಉಪಯೋಗಿಸುವುದು ನೋಡಿ ಇದು ಎಜುಕೇಷನ್ ಚೈಲ್ಡ್ ಸೈಕಾಲಜಿಯ ಜೊತೆಗೆ ನಿಮ್ಮ ಇವ್ಯಾಲ್ಯುವೇಷನ್ ಏನಿದೆ ಈ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಏತ್ ನೈನ್ ಟೆಂತ್ ಜೊತೆಗೆ ನಿಮ್ಮ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನ ಹಿಡೀತಿ ಇಡುವ ಏನು ಬರುತ್ತೋ ಅದರಲ್ಲಿ ಬರ್ತಕ್ಕಂಥ ಕೆಲವು ವಿಷಯಗಳನ್ನು ಸಹ ಕೇಳ್ತಾರೆ ಡಿ ಎಡ್ ಬಿ ಎಡ್ಗಳಲ್ಲಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ವರ್ಗೀಕರಿಸುವುದು ಕಲಿಕಾ ಅಂತರವನ್ನು ಗುರುತಿಸೋದು ಕಲಿಕಾ ಕಠಿಣತೆಯನ್ನು ಗುರುತಿಸೋದು ಕಲಿಕಾ ನ್ಯೂನತೆಯನ್ನು ಗುರುತಿಸ್ತಕ್ಕಂಥದ್ದು ನೋಡಿ ಕಲಿಕಾ ಅಂತರವನ್ನು ಗುರುತಿಸೋದಕ್ಕೆ ನಾವು ಯಾವುದನ್ನು ಬಳಸ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಕಲಿಕೆಯಲ್ಲಿ ಎಷ್ಟು ಅಂತರ ಇರುತ್ತೆ ಮಗು ಮತ್ತು ಆ ನಾಲೆಡ್ಜ್ ಅಥವಾ ಒಂದು ಪುಸ್ತಕ ಅಥವಾ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಕ್ಕೆ ಅಂತರ ಹೇಗಿದೆ ಅದನ್ನು ಕಲಿಯೋದಕ್ಕೆ ರಚನಾತ್ಮಕವಾಗಿ ಏನು ಮಾಡ್ತೀವಿ ಪ್ರಾಕ್ಟಿಕಲ್ ಅನ್ನೋದಕ್ಕಿಂತ ಎಕ್ಸ್ಪಿರಿಮೆಂಟಲ್ ಮೆಥಡ್ ಅನ್ನೋದಕ್ಕಿಂತ ರಚನಾತ್ಮಕವಾದಂಥ ವಿಚಾರಗಳನ್ನ ಉದಾಹರಣೆ ಮೂಲಕ ನಾವೇನು ಮಾಡ್ತೀವಿ ವರ್ಕ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಪರಿಪಕ್ವತೆ ಇದರ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ ಇಲ್ಲಿ ನೋಡಿ ಬೆಳವಣಿಗೆ ಇದೆ ನೆಕ್ಸ್ಟ್ ವಿಕಾಸ ಇದೆ ಸ್ವಲ್ಪ ಇಂಗ್ಲೀಷಲ್ಲಿ ನೋಡ್ಕೊಳೋದಾದರೆ ನಾವೀಗ ಬೆಳವಣಿಗೆಯನ್ನು ಏನಂತ ಕರಿತೀವಂದ್ರೆ ಗ್ರೋತ್ ಅಂತ ಕರಿತೀವಿ ಇದನ್ನು ಡೆವಲಪ್ಮೆಂಟ್ ಅಂತ ಕರಿತೀವಿ ವಿಕಾಸವನ್ನು ಡೆವಲಪ್ಮೆಂಟ್ ಅಂತ ಕರಿತೀವಿ ವ್ಯಕ್ತಿತ್ವ ಇದೆ ಮತ್ತು ಬೆಳವಣಿಗೆ ವಿಕಾಸ ಇದೆ ಪರಿಪಕ್ವತೆ ಅಂತಕ್ಕಂಥದ್ದು ಮೆಚುರೇಷನ್ ಅಂತ ಕರಿತೀವಿ ಮೆಚುರೇಷನ್ ಅಂದರೆ ಏನು ಅಂತಕ್ಕಂಥದ್ದು ಮೆಚುರೇಷನ್ ನೋಡಿ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಹಾಕ್ತಕ್ಕಂಥದ್ದನ್ನು ಮೆಚುರೇಷನ್ ಅಂತ ಕರಿತೀವಿ ನೋಡಿ ಸೈಕಾಲಜಿಲಿ ಯಾವತ್ತೂ ನಾವು ಏನಾಗಿರಬೇಕಂದ್ರೆ ಆ ಮೀನಿಂಗ್ಗಳು ಚೆನ್ನಾಗಿ ಗೊತ್ತಿರಬೇಕು ನೋಡಿ ಬೆಳವಣಿಗೆ ಅಂದರೆ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಪರಿಣಾಮಾತ್ಮಕ ಬದಲಾವಣೆಗಳೇನು ಆ ವ್ಯಕ್ತಿಯಲ್ಲಿ ಎತ್ತರದಲ್ಲಿ ತೂಕದಲ್ಲಿ ಆಗ್ತಕ್ಕಂಥ ಬದಲಾವಣೆ ವಿಕಾಸಾತ್ಮಕ ಅಂದರೆ ಗುಣಾತ್ಮಕ ಬದಲಾವಣೆಗಳು ಆ ವ್ಯಕ್ತಿ ನಡೆದಾಡದವ್ರದ್ದಿರ್ಬೋದು ಉತ್ತಮವಾದ ಮಾತುಗಾರಿಕೆ ಇರ್ಬೋದು ಈ ವಿಕಾಸಾತ್ಮಕವಾದಂಥ ಬೆಳವಣಿಗೆ ಒಂದಕ್ಕೆ ಒಂದು ಭಾಳ ಪೂರಕವಾಗಿರ್ತವೆ ಹಾಗಾದರೆ ಪರಿಪಕ್ವತೆ ಅಂತಕ್ಕಂಥದ್ದು ಕಲಿಕೆಗೆ ಒಂದು ಫ್ರೇಮ್ ವರ್ಕನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಈ ಪರಿಪಕ್ವತೆ ಮೆಚುರೇಷನ್ ಅಂದರೆ ಇದರಲ್ಲಿ ಯಾವುದು ಈಗ ಆನ್ಸರ್ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಬೆಳವಣಿಗೆ ಪರಿಪಕ್ವ ಇದರ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ ಅಂತ ಏಕೆಂದರೆ ನಾವು ಬೆಳವಣಿಗೆಯನ್ನು ಏನಾಗ್ತದೆ ಅಂದರೆ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪರಿಪಕ್ವತೆಗೆ ಉದಾಹರಣೆ ಅಂದರೆ ಮುಖದ ಮೇಲೆ ಮೀಸೆ ಬರೋದಿರ್ಬೋದು ಹಲ್ಲುಗಳು ಬರೋದಿರ್ಬೋದು ಈ ಪರಿಪಕ್ವತೆ ಆಗುತ್ತೆ ಅದಕ್ಕೆ ನೈಸರ್ಗಿಕ ಅಂದರೆ ಬೆಳವಣಿಗೆ ನೋಡಿ ವಿಕಾಸವನ್ನು ನಿಯಂತ್ರಿಸಬಹುದು ಆದರೆ ಬೆಳವಣಿಗೆಯನ್ನು ನಿಯಂತ್ರಿಸೋದಕ್ಕಾಗಲ್ಲ ಏಕೆಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಆದರೆ ಇವೆರಡೂ ಒಂದಕ್ಕೆ ಒಂದು ಪೂರಕವಾಗಿರುತ್ತೆ ಇಂಟರ್ಲಿಂಕ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರ್ತಾ ಹೋಗಬೇಕು ಎಸ್ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯ ಅವಧಾನ ಮನೋಭಾವ ಅಭಿಕ್ಷಮತೆ ಮತ್ತು ಆಸಕ್ತಿ ನೋಡಿ ಇಲ್ಲಿ ಒಂದು ಅಟೆನ್ಷನ್ ಕೊಟ್ಟಿದ್ದಾನೆ ಇನ್ನೊಂದು ಆ್ಯಟಿಟ್ಯೂಡ್ ಕೊಟ್ಟಿದ್ದಾನೆ ನೆಕ್ಸ್ಟು ಅಭಿಕ್ಷಮತೆಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾನೆ ಇಲ್ಲಿ ಇಂಟ್ರೆಸ್ಟಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾನೆ ಆ್ಯಪ್ಟಿಟ್ಯೂಡ್ ಮತ್ತು ಇಂಟ್ರೆಸ್ಟ್ ಸಂಬಂಧಿಸಿದಂತೆ ಕೊಡ್ತಾ ಹೋಗಿದ್ದಾನೆ ನೋಡಿ ಸಾಮಾನ್ಯವಾಗಿ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಈ ಅವಧಾನದ ತಾಯಿ ಯಾವುದು ಅಂದರೆ ಆಸಕ್ತಿ ಪ್ರತಿ ಸಾರಿ ಸೋತಾಗ ನಾವು ಹೇಗೆ ಎದ್ದು ಬರ್ತೀವಿ ಮನೋಧೋರಣೆ ಒಂದು ವ್ಯಕ್ತಿ ವಿಷಯ ವಸ್ತುವಿನ ಮೇಲೆ ನಮ್ಮ ಭಾವನೆಯನ್ನು ನಾವೇನಂತ ಕರಿತೀವಿ ಅಂದರೆ ಮನೋಭಾವ ಅಂತ ಕರಿತೀವಿ ಆದರೆ ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿ ಅತಿ ಹೆಚ್ಚು ಸಾಧನೆಯನ್ನು ಮಾಡೋದನ್ನು ಏನಂತ ಕರಿತೀವಿ ಅಭಿಕ್ಷಮತೆ ಅಂತ ಕರಿತೀವಿ ಅಭಿಕ್ಷಮತೆ ಅಂತ ಕರಿತೀವಿ ಲೈಕ್ ದಿಸ್ ಇವೆರಡಲ್ಲಿ ಕನ್ಫ್ಯೂಸ್ ಆದರೆ ಆನ್ಸರ್ ಅಭಿಕ್ಷಮತೆನೇ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದಲ್ಲಿ ಕೇಳಿದನೆ ವಿಶೇಷ ಸಾಮರ್ಥ್ಯ ಅವಧಾನ ಅಂತಕ್ಕಂಥದ್ದೇನು ಅಂದರೆ ಒಂದು ವಿಷಯದ ಕಡೆಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋದು ಈ ಅವಧಾನದ ತಾಯಿ ಯಾವುದು ಅಂತ ಹೇಳಿದಿನಿ ಆಸಕ್ತಿ ಆಸಕ್ತಿ ಅಂದರೆ ಈ ಕಡೆ ಒಂದು ವಸ್ತುವಿದೆ ಅಂತ ನೋಡ್ತಕ್ಕಂಥದ್ದು ವಸ್ತುವಿನ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಆ ವಸ್ತುವಿನ ಕಡೆಗೆ ಗಮನದ ಜೊತೆಗೆ ಆಸಕ್ತಿ ಕೇಂದ್ರೀಕರಿಸ್ತಕ್ಕಂಥದ್ದು ಅವಧಾನ ಒಬ್ಬ ವ್ಯಕ್ತಿ ವಸ್ತು ಸಂಸ್ಥೆಗಳ ಮೇಲೆ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥದ್ದು ಭಾವನೆಯನ್ನು ಹೊಂದಿರತಕ್ಕಂಥದ್ದು ಆ್ಯಟಿಟ್ಯೂಡ್ ಮನೋಭಾವ ಇಲ್ಲಿ ಅಭಿಕ್ಷಮತೆ ಅಂದರೆ ಒಂದು ವಿಶೇಷ ಸಾಧನೆ ನೋಡಿ ಡೆಫಿನೇಷನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುವಾಗ ಪ್ರತಿಭಾವಂತರಾಗಿಯೇ ಹುಟ್ಟುತ್ತಾರೆ ಅಂದರೆ ಒಬ್ಬ ಗಿಫ್ಟೆಡ್ ಎಕ್ಸೆಪ್ಷನಲ್ ಅಥವಾ ಗಿಫ್ಟೆಡ್ ಚಿಲ್ಡ್ರನ್ ಆಗಿರ್ತಾರೆ ಕೂಡ ಇವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆಯ ಮೂರ್ಖರನ್ನಾಗಿ ಮಾಡುತ್ತದೆ ಎಂದು ಹೇಳಿದವರು ಏಕೆಂದ್ರೆ ಇದಕ್ಕೆ ನಿಮಗೆ ಡೆಫಿನೇಷನ್ಸ್ ಬೇಕೆ ಜೀನ್ ಪಿಯಾಜ್ ಅವ್ರು ಇರ್ಬೋದು ಬ್ರೂನರ್ ಇರ್ಬೋದು ವ್ಯಾಟ್ಸನ್ ಇರ್ಬೋದು ಗಿಲ್ಫರ್ಡ್ ಇರ್ಬೋದು ಇವರು ಬುದ್ಧಿಶಕ್ತಿಗೆ ವರ್ತನೆಗೆ ಸಂಬಂಧಿಸಿದಂತೆ ಸೋಷಿಯಲ್ ಮತ್ತು ಜೀನ್ ಪಿಯಾಜ ಸಿದ್ಧಾಂತಗಳನ್ನು ನೀವು ಓದಿರ್ತೀರ ಆನ್ಸರ್ ಬಂದ್ಬಿಟ್ಟು ಗಿಲ್ಫರ್ಡ್ ಈ ಡೆಫಿನೇಷನ್ಸನ್ನು ನೀಡಿದವರು ಯಾರು ಅಂದರೆ ಗಿಲ್ಫರ್ಡ್ ಅಂತಕ್ಕಂಥದ್ದು ನಮಗೆ ಬೇಕಾಗುತ್ತೆ ಈ ಥರದ ಪ್ರಶ್ನೆಗಳಿಗೆ ಸ್ವಲ್ಪ ನೀವು ಫಸ್ಟ್ ಡಿ ಎಡ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕಾಗುತ್ತೆ ಎಸ್ ಅಥವಾ ಫಸ್ಟ್ ಪಿಯು ಸೆಕೆಂಡ್ ಪಿ ಯು ಸೈಕಾಲಜಿ ಬುಕ್ಸ್ಗಳು ಡಿ ಎಸ್ ಸಿ ಆರ್ ಟಿದು ಆ ಪುಸ್ತಕದಲ್ಲಿ ಈ ಥರ ಡೆಫಿನೇಷನ್ಸ್ಗಳು ಸಿಗುತ್ತೆ ನಿಮಗೇನಾದರೂ ನಾವು ಹಾಥರ್ ಬುಕ್ಸ್ಗಳಲ್ಲಿ ಸಿಗಲಿಲ್ಲ ಅಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಇಲ್ಲಿ ಒಂದು ಸಮಾಜ ಮಿತಿ ಮಾಪನ ಸೋಷಿಯೋ ಮೆಟ್ರಿಕ್ ಟೆಸ್ಟ್ ಮತ್ತು ಪ್ರೇಕ್ಷಣ ವಿಧಾನ ಬುದ್ಧಿಶಕ್ತಿ ಪರೀಕ್ಷೆ ಡಯಾಗ್ನೊಟಿಕ್ಸ್ ನೈದಾನಿಕ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಈಗ ಡಯಾಗ್ನೊಟಿಕ್ ಟೆಸ್ಟ್ ಅಂತ ಕರಿತೀವಿ ನೋಡಿ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡಿಡಿಯಲು ಬಳಸುವ ತಂತ್ರ ಅಥವಾ ಕಲಿಕೆಯಲ್ಲಿ ಹಿಂದುಳಿದ್ರೆ ಅಥವಾ ಸಮಸ್ಯಾತ್ಮಕವಾಗಿದ್ದರೆ ನೈದಾನಿಕ ಪರೀಕ್ಷೆಯನ್ನು ಹೇಗೆ ಮಾಡ್ತೀವಿ ನಮಗೆ ಸಮಾಜಮಿತಿ ಮತ್ತು ಈ ಒಂದು ನೈದಾನಿಕ ಪರೀಕ್ಷೆ ಎರಡರಲ್ಲಿ ಯಾವುದು ಆನ್ಸರ್ ಆಗಿರುತ್ತೆ ಯಾಕೆ ಸೋಶಿಯೋಮೆಟ್ರಿಕ್ ಇದಕ್ಕೆ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ನಾವು ನೋಡೋದಾದರೆ ಒಬ್ಬ ನಾಯಕ ತಾಯಿ ಇರ್ತಂದರೆ ಒಬ್ಬರು ತಾರೆಗಳಿರ್ಬೋದು ಒಂದು ಸಮಾಜದಲ್ಲಿ ಕೇಂದ್ರವಾಗಿ ಯಾರು ಇರ್ತಾನೆ ಈ ಸೋಶಿಯೋಮೆಟ್ರಿಕ್ ಟೆಸ್ಟ್ ಮೂಲಕ ನಾವೇನು ಮಾಡ್ತೀವಿ ಇದನ್ನು ಕಂಡಿಡಿಬೋದು ಎಸ್ ನೆಕ್ಸ್ಟು ಪ್ರಶ್ನೆ ನಾವು ನೋಡೋದಾದರೆ ಡಿಸ್ಲೆಕ್ಸಿಯಾ ಯು ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ ಬರವಣಿಗೆ ಓದುವುದು ಉಚ್ಚಾರಣೆ ಮತ್ತು ದೃಷ್ಟಿ ದೃಷ್ಟೀಕರಿಸುವುದು ಆಲ್ಮೋಸ್ಟ್ ನಮಗೆ ಎಕ್ಸಾಮಲ್ಲಿ ಬಂದರೆ ಇವೆರಡು ರಿಪೀಟ್ ಆಗುತ್ತೆ ಮತ್ತು ಈ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ರಿಪೀಟ್ ಆಗ್ತಾ ಹೋಗುತ್ತೆ ಡಿಸ್ಲೆಕ್ಸಿಯಾ ಅಂದ್ರೇನು ಮತ್ತು ಡಿಸ್ಕ್ರಿಪಿಯಾ ಅಂತಕ್ಕಂಥದ್ದು ಯಾವುದ್ರಲ್ಲಿ ಬರುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಚಾರ ಈ ಮೂರು ಪ್ರಶ್ನೆಗಳು ಹೆಚ್ಚಾಗಿ ಟಿ ಇ ಟಿಯಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ನಾವು ವಿಶೇಷವಾಗಿ ವಿಶ್ಲೇಷಣೆ ನೀಡೋದಾದರೆ ಬರವಣಿಗೆ ದೋಷ ಇರ್ತಕ್ಕಂಥದ್ದು ಡಿಸ್ಕ್ರಾಪಿಯಾ ಅಂತ ಕರಿತೀವಿ ಹೀಗೆ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಈಗ ಓದುವಿಕೆಯ ದೋಷ ಹಾಗಾದರೆ ಮತ್ತೊಂದು ನಮಗೆ ಗಣಿತದ ಅಂಕಗಳು ಅಥವಾ ಏನು ಅಂಕೆಗಳಿಗೆ ಸಂಬಂಧಿಸಿದಂಥ ದೋಷವನ್ನು ಡಿಸ್ಕ್ಯಾಲ್ಕ್ಯುಲೇ ಅಂತಕ್ಕಂಥದ್ದನ್ನು ಕರಿತೀವಿ ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಕರಿತೀವಿ ಈ ಮೂರು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಉತ್ತರ ಬರಬಹುದು ಮತ್ತು ಪ್ರಶ್ನೆಗಳು ರಿಪೀಟ್ ಆಗ್ಬೋದು ನೆಕ್ಸ್ಟ್ ಆ್ಯಂಟಿಸಮ್ ಒಂದು ಬಗೆಯ ನೋಡಿ ಸೈಕಾಲಜಿಕಲ್ ಬೇಸ್ ಮೇಲೆ ಈ ಥರ ಪ್ರಶ್ನೆಗಳು ಯಾಕೆ ಅಂದರೆ ನಾವು ಟಿ ಟಿ ಪರೀಕ್ಷೆಯನ್ನು ಬರೆಯುವಾಗ ಯಾಕೆಂದರೆ ಎಚ್ ಎಸ್ ಟಿ ಆರ್ಲಿ ಈ ಥರ ಆಗೋದಿಲ್ಲ ಜಿ ಪಿ ಎಸ್ ಟಿಯಲ್ಲೂ ಸ್ವಲ್ಪ ಭಿನ್ನವಾಗಿ ಬರುತ್ತೆ ಔಟ್ ಆಫ್ ಸ್ಟೇಟಿನ ಒಂದು ಕ್ವಶನ್ ಪೇಪರ್ಗಳು ಸಿಗುತ್ತೆ ಅದನ್ನು ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ ನಿಮಗೆ ಬುಕ್ಸ್ಗಳು ಸಿಗುತ್ತೆ ಅದನ್ನು ರೆಫರ್ ಮಾಡಿದರೆ ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಇಲ್ಲೇ ಇರುತ್ತೆ ನರಸಂಬಂಧಿ ವರ್ತನಾ ರೋಗ ಸಮಷ್ಟಿ ವರ್ತನಾ ರೋಗ ಸಮಷ್ಟಿ ಸಾಮಾಜಿಕ ರೋಗ ಸಮಷ್ಟಿ ಭಾವನಾತ್ಮಕ ರೋಗ ಸಮಷ್ಟಿ ಅಂತ ಕೇಳ್ತಾರೆ ಈಗ ಇದೊಂದು ನರಸಂಬಂಧಿ ವರ್ತನಾ ರೋಗ ಸಮಷ್ಟಿ ಹೇಗಾಗಿದೆ ಅಂತ ನೋಡ್ತಾ ಹೋಗೋಣ ಎಸ್ ಇದೇ ಆನ್ಸರ್ ಅದಕ್ಕೆ ಔಟ್ ಆಫ್ ಸ್ಟೇಟ್ ಕ್ವೆಶನ್ ಪೇಪರ್ಗಳನ್ನು ನೀವು ರೆಫರ್ ಮಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ ಎಸ್ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಈಗಿದೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳನ್ನು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೋಡಿ ಅಂದರೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಗಳಲ್ಲಿ ಶಿಕ್ಷಣ ನೀಡುವುದು ಎಂದರೆ ವಿಶೇಷ ಶಿಕ್ಷಣ ಸಾಮಾನ್ಯ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ಮತ್ತು ಸಮನ್ವಯ ಶಿಕ್ಷಣ ಒಂದು ಸ್ಪೆಷಲ್ ಎಜುಕೇಷನ್ ಅಂತ ಹೇಳ್ತಾ ಇದ್ದಾರೆ ಕಾಮನ್ ಎಜುಕೇಷನ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಫಾರ್ಮಲ್ ಮತ್ತು ನಾನ್ ಫಾರ್ಮಲ್ ನಾನ್ ಫಾರ್ಮಲ್ ಎಜುಕೇಷನ್ ಫಾರ್ಮಲ್ ಅಂದರೆ ಔಪಚಾರಿಕ ನಾನ್ ಫಾರ್ಮಲ್ ಅಂದರೆ ಅನೌಪಚಾರಿಕ ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾರಲ್ ಎಜುಕೇಷನ್ ಬಗ್ಗೆಯೂ ಸಹ ಹೇಳ್ತಾ ಇದ್ದಾರೆ ಸಮನ್ವಯ ಸಮಗ್ರ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಸಾಮಾನ್ಯವಾದ ಮಕ್ಕಳು ಇಲ್ಲಿ ಇಂಟಿಲಿಜೆಂಟ್ ಇರ್ಬೋದು ಕೆಳವರ್ಗದವನಿರ್ಬೋದು ಅವನ್ನ ಯಾವಾಗ ನಾವು ಕನ್ಸಿಡರ್ ಮಾಡೋದು ಅಂದರೆ ಸಮನ್ವಯ ಶಿಕ್ಷಣ ಇದು ಓದೋದಕ್ಕಿಂತ ನೀವು ಕ್ವಶನ್ಸ್ ಓದಿ ಜನ್ರಲ್ಲಾಗೆ ಆನ್ಸರ್ ಮಾಡ್ಬೋದು ಫೋರ್ತ್ ಒನ್ ಆಪ್ಷನ್ಸ್ ಸಮನ್ವಯ ಶಿಕ್ಷಣ ಏಕೆಂದರೆ ನಾವು ಗಿಫ್ಟೆಡ್ ಚಿಲ್ಡ್ರನ್ಸಿಗೆ ಮಾಡ್ತಕ್ಕಂಥದ್ದು ಬೇರೆ ಸ್ಲೋ ಲರ್ನರ್ಸಿಗೆ ಮಾಡ್ತಕ್ಕಂಥದ್ದು ಬೇರೆ ಬುದ್ಧಿ ಮಾಂದಿರಿಗೆ ಮಾಡ್ತಕ್ಕಂಥ ವಿದ್ಯಾಭ್ಯಾಸವೇ ಬೇರೆ ವಿಕಾಸ ಎಂದರೆ ಗುಣಾತ್ಮಕ ಬದಲಾವಣೆ ಪರಿಣಾಮಾತ್ಮಕ ಬದಲಾವಣೆ ಗುಣಾತ್ಮಕ ಮತ್ತು ವಿಕಾಸದ ಬದಲಾವಣೆ ಆಗಿದೆ ಭೌತಿಕ ಬದಲಾವಣೆಗಳಾಗಿದೆ ಏಕೆ ಅಂದರೆ ಈಗ ನಮಗೆ ಬೆಳವಣಿಗೆ ಅಂದರೆ ಒಂದು ಆಗ್ತದ್ದು ಬೇರೆ ವಿಚಾರಗಳು ಆಗ್ತಾ ಇರ್ತವೆ ಆದರೆ ಈಗ ವಿಕಾಸದ ಭಾಗ ಯಾವುದು ಬೆಳವಣಿಗೆಯ ಭಾಗ ಯಾವುದು ಅಂತ ನಾವು ಗುರುತಿಸ ಹೋದರೆ ಇಲ್ಲಿ ಗುಣಾತ್ಮಕ ಬೆಳವಣಿಗೆ ಅಂದರೆ ವಿಕಾಸ ಅಂತ ಕರಿತೀವಿ ಪರಿಣಾಮಾತ್ಮಕ ಬೆಳವಣಿಗೆ ಅಂದರೆ ಬೆಳವಣಿಗೆ ಅಂತ ಕರಿತೀವಿ ಆದರೆ ವಿಕಾಸ ಬೆಳವಣಿಗೆ ಅಂತರ್ ಸಂಬಂಧವನ್ನು ನಾವು ನೋಡಬೇಕಾಗತ್ತೆ ಒಂದನ್ನು ಬಿಟ್ಟು ಒಂದಿರೋದಿಲ್ಲ ಯಾಕೆಂದರೆ ಇವೆರಡನ್ನೂ ಹಾಕ್ಬಾರ್ದು ನಾವು ಇದಕ್ಕೆ ಹೋಗಬೇಕು ಗುಣಾತ್ಮಕ ಮತ್ತು ಪರಿಣಾತ್ಮಕ ಬದಲಾವಣೆಗಳನ್ನು ಯಾವುದು ಹೊಂದಿರುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೇಕು ಯಾಕೆ ಅಂದರೆ ವಿಕಾಸ ಇಲ್ಲದೆ ಬೆಳವಣಿಗೆ ಸಂಪೂರ್ಣವಾಗಿ ಆಗೋದು ಕಷ್ಟಕರವಾಗ್ಬೋದು ಅಥವಾ ಬೆಳವಣಿಗೆಯಲ್ಲದೆ ವಿಕಾಸ ಸಂಪೂರ್ಣವಾಗಿ ಆಗೋದು ಕಷ್ಟಕರವಾಗ್ಬೋದು ಎರಡು ರಿಲೇಷನ್ಗಳನ್ನು ಇದು ಹೊಂದಿರುತ್ತೆ ಇಂಟರ್ ರಿಲೇಷನನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಕ್ಲಾಸಸ್ಗಳಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಮಾತಾಡೋಣ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಅಭಿಪ್ರೇರಣೆ ಪುನರ್ಬಲನ ಪ್ರತಿಕ್ರಿಯೆ ಮತ್ತು ಆತ್ಮವಿಶ್ವಾಸ ಮೋಟಿವೇಶನ್ ಅಂತ ಹೇಳ್ತಾ ಇದ್ದಾರೆ ರಿಕ್ಯಾಪ್ಚುಲೇಷನ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಕ್ರಿಯೆ ಪ್ರೋಸೆಸ್ ಇರ್ಬೋದು ರೆಸ್ಪಾನ್ಸ್ ಇರ್ಬೋದು ಆತ್ಮವಿಶ್ವಾಸ ಅಂತಕ್ಕಂಥದ್ದಿದೆ ನೋಡಿ ವ್ಯಕ್ತಿಯಲ್ಲಿ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಯತ್ನಿಸುವ ಪ್ರಚೋದನೆಗಳು ವ್ಯಕ್ತಿಯ ವರ್ತನೆಗಳು ಹೆಚ್ಚು ಕಡಿಮೆ ಮಾಡೋದಕ್ಕೆ ಪುನರ್ಬಲನ ಹೇಗೆ ಆನ್ಸರ್ ಆಗುತ್ತೆ ಅಂತ ರಿಕ್ಯಾಪ್ಚುಲೇಷನ್ ಮಾಡೋದು ಹೇಗೆ ಆನ್ಸರ್ ಆಗ್ತಕ್ಕಂಥದ್ದು ಅನ್ನೋದು ನಾವೇ ನೋಡಬೇಕಾಗುತ್ತೆ ಆಲ್ಮೋಸ್ಟ್ ಈ ಪ್ರಶ್ನೆಗಳಿಗೆ ಜನ್ರಲಾಗಿ ಆನ್ಸರ್ ಮಾಡಬಹುದು ಎಸ್ ಕಲಿಯುವವನಿಗೆ ಇದು ಏನು ನಮಗೆ ಗೊತ್ತಿರ್ತಕ್ಕಂಥ ಚಾಕೋಫೋಲ್ಡಿಂಗ್ ಎನ್ನುವ ಪ್ರಕ್ರಿಯೆ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡೋದು ಸಂರಚನವಾದ ಬೌದ್ಧಿಕವಾದ ವರ್ತನವಾದ ಮಾನವತಾವಾದ ಹ್ಯೂಮಸ್ಟಿಕ್ಕಿಗೆ ಸಂಬಂಧಿಸಿದಂತೆ ಬಿಹೇವಿಯರಿಗೆ ಸಂಬಂಧಿಸಿದಂತೆ ಭೌತಿಕ ಅಂದರೆ ಕಾಗ್ನೆಟಿವ್ಗೆ ಸಂಬಂಧಿಸಿದಂತೆ ಸಂರಚನವಾದಕ್ಕೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಕಲಿಯುವ ಈ ಪದಗಳಿಗೆ ಸಂಬಂಧಿಸಿದಂತೆ ಕಲಿಕೆ ಆಗೋದು ಸಂರಚನಾವಾದದಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸಂರಚನವಾದದಲ್ಲಿ ಸ್ಕೂಲ್ಸ್ ಆಫ್ ಎಜುಕೇಷನ್ ಅಥವಾ ಸ್ಕೂಲ್ಸ್ ಆಫ್ ಸೈಕಾಲಜಿಯಲ್ಲಿ ನೀವು ಇದನ್ನು ಓದ್ಕೋಬೇಕಾಗತ್ತೆ ನೆಕ್ಸ್ಟು ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಅಂದರೆ ಮಂಡಿಸಿದವರು ಅಂತ ಫ್ಯಾಕ್ಟರ್ಸಿಗೆ ಸಂಬಂಧಿಸಿದಂತೆ ತರ್ಸ್ಟನ್ ಇದೆ ಗಿಲ್ಫರ್ಡ್ ಇದೆ ಟರ್ಮನ್ ಇದೆ ಟೇಲರ್ ಇದೆ ಆಲ್ಮೋಸ್ಟ್ ಇದಕ್ಕೆ ಫಸ್ಟ್ ಒನ್ ಆಪ್ಷನ್ಸಲ್ಲಿ ತರ್ಸ್ಟನ್ನಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಇದಾದ ಮೇಲೆ ನಮಗೆ ಏನು ಪ್ರಶ್ನೆ ಬರ್ಬೋದು ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂಬ ಮೂರು ವಿಧದ ಬುದ್ಧಿಶಕ್ತಿಗಳು ಎಂದರೆ ತಾರಂಡೈಕ್ ತರ್ಸ್ಟನ್ ಮತ್ತು ಸ್ವಿಯರ್ಮನ್ ಮತ್ತು ಟರ್ಮನ್ ಅಂತಿದೆ ಲೈಕ್ ದಿಸ್ ನೀವು ಟ್ರಯಲ್ ಆ್ಯಂಡ್ ಏರರ್ ತೀರಿಗಿಂತ ಮುಂಚೆ ತಾರಂಡೈಕ್ರವರ ಸಿದ್ಧಾಂತದಲ್ಲಿ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದು ಅವರ ಸಿದ್ಧಾಂತದಲ್ಲಿ ಲಾ ಆಫ್ ರೆಡಿನೆಸ್ ಇರ್ಬೋದು ಆ ರೀತಿಯಾಗಿ ಹೇಳ್ತಾ ಹೋಗ್ತವೆ ನೆಕ್ಸ್ಟ್ ಸೃಜನಶೀಲತೆಗೆ ಮುಂದೆ ಯಾವ ಬರ್ಬೋದು ಅಂದರೆ ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಪಡಿಸಬಹುದು ಬುದ್ಧಿಶಕ್ತಿ ವ್ಯಕ್ತಿತ್ವ ಸೃಜನಶೀಲತೆ ಮತ್ತು ಅಭಿಕ್ಷಮತೆ ನೋಡಿಲಿ ಬುದ್ಧಿಮಂಥನ ಅಂತಕ್ಕಂಥದ್ದು ಅಂದರೆ ಸೃಜನಶೀಲರೆಲ್ಲ ಬುದ್ಧಿವಂತರು ಆದರೆ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ ಅಂತ ಒಂದು ಡೆಫಿನೇಷನ್ಸ್ ಇದೆ ಕ್ರಿಯೇಟಿವಿಟಿ ಪರ್ಸನ್ ಏನಿರ್ತಾರೋ ಅವರೆಲ್ಲ ಬುದ್ಧಿವಂತರು ಇರ್ತಾರೆ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಬುದ್ಧಿಮಂಥನ ಅವರ ಒಂದು ಬುದ್ಧಿಯನ್ನು ಪರೀಕ್ಷೆ ಅದರಲ್ಲಿ ಕ್ರಿಯೇಟಿವಿಟಿ ಹೊಸತನವನ್ನು ಹುಡುಕೋದಕ್ಕೆ ನಾವು ಈ ಸಿ ಆನ್ಸರನ್ನು ನೋಡ್ತಾ ಹೋಗ್ಬೋದು ಎಸ್ ಫ್ರೆಂಡ್ಸ್ ಹಾಗಾದರೆ ಇದಾದ ಮೇಲೆ ಮತ್ತು ಹದಿನೆಂಟನೇ ಮಾನವನ ವಿವಿಧ ಬೆಳವಣಿಗೆ ಹಂತದಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯವನ್ನು ಪ್ರತಿಪಾದಿಸಿದವರು ಅಂದರೆ ಮಾನವನ ಒಂದು ವಿಕಾಸಾತ್ಮಕ ಅಂದರೆ ಮಾನವ ವಿವಿಧ ಬೆಳವಣಿಗೆಯಲ್ಲಿ ಬೆಳವಣಿಗೆಯಲ್ಲಿ ಆಗ್ತಕ್ಕಂತಹ ಒಂದು ವಿಕಾಸಾತ್ಮಕ ಒಂದು ಏನು ಡೆವಲಪ್ಮೆಂಟ್ಸ್ ಹೇಗಾಗುತ್ತೆ ಅಂತಕ್ಕಂಥದ್ದು ಪಿ ಎ ಜೆ ಬ್ರೂನರ್ ಮತ್ತು ಬಂಡೋರಾ ಹ್ಯಾವಿಂಗ್ ಅರ್ಸ್ಟ್ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಹ್ಯಾವಿಂಗ್ ಅರ್ಸ್ಟ್ ಅಂತಕ್ಕಂಥದ್ದು ನೀವು ನೋಡ್ತಾ ಹೋಗಬೇಕು ಮತ್ತು ಇದನ್ನು ಹೊತ್ಕೋಬೇಕು ಅಂತಕ್ಕಂಥದ್ದು ನೋಡ್ಬೋದು ಬ್ರೂನರ್ ಬಂಡೋರ ಪಿಯಾಜಿ ಅವ್ರ ತೇರಿಗಳಲ್ಲಿ ಏನೇನಿದೆ ಅಂತ ನಮಗೆ ಗೊತ್ತಿರುತ್ತೆ ಒಂದು ಪರೀಕ್ಷೆ ಯಾವುದನ್ನು ಅಳತೆ ಮಾಡಬೇಕೋ ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆಯು ಸಮಂಜಸವಾಗಿದೆ ವಿಶ್ವಾಸವರವಾಗಿದೆ ವಸ್ತುನಿಷ್ಠವಾಗಿದೆ ಪ್ರಾಯೋಗಿಕವಾಗಿದೆ ಇಲ್ಲಿ ಸಬ್ಜೆಕ್ಟಿವಿಟಿ ಆಬ್ಜೆಕ್ಟಿವಿಟಿಯ ಜೊತೆಗೆ ಎಕ್ಸ್ಪಿರಿಮೆಂಟಲ್ ಮೆಥಡ್ ಜೊತೆಗೆ ಒಂದು ಸಮನ್ವಯವಾದದ್ದು ಒಂದು ಪರೀಕ್ಷೆ ಯಾವುದನ್ನು ಅಳತೆ ಮಾಡಬೇಕೋ ಅದನ್ನು ಅಳತೆ ಮಾಡ ಮಾಡಬೇಕೋ ಅದನ್ನೇ ಅಳತೆ ಮಾಡಿದರೆ ಜನ್ರಲ್ಲಾಗಿ ಥಿಂಕ್ ಮಾಡಿದರೂ ನಾವು ಇದನ್ನು ಆಗ್ತಾ ಹೋಗ್ಬೋದು ಇದು ಏನಾಗಿರುತ್ತೆ ಇದಕ್ಕೆ ಆನ್ಸರ್ ಅಂತಕ್ಕಂಥದ್ದು ಸಮಂಜಸವಾಗಿದೆ ಅಂತ ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ಅನ್ವೇಷಣೆ ಮೌಲ್ಯಮಾಪನ ಪ್ರಾತ್ಯಕ್ಷಿಕತೆ ಮತ್ತು ದೃಷ್ಟಿ ತೀಕರಿಸುವುದು ಅಂತಕ್ಕಂಥದ್ದು ದೃಷ್ಟಾಂತ ಕರೆಸುವುದು ಅಂತ ಒಂದು ಸ್ಟೋರಿ ಹೇಳೋದಿರ್ಬೋದು ಅಲ್ಲಿಗೆ ಕರ್ಕೊಂಡೋಗಿ ಬಿಡೋದಿರ್ಬೋದು ಇವ್ಯಾಲ್ಯೂಯೇಷನ್ ಮಾಡೋದಿರ್ಬೋದು ಡಿಸ್ಕವರಿ ಅನ್ವೇಷಣೆ ಮಾಡೋದಿರ್ಬೋದು ನೋಡಿ ನಾವೀಗ ಎಕ್ದಮ ಒಂದು ಮಗುವನ್ನು ಚಂದ್ರನ ಮೇಲೆ ಹೋಗಿಬಿಟ್ರೆ ಏನೂ ಗೊತ್ತಾಗೋದಿಲ್ಲ ಚಂದ್ರನ ಬಗ್ಗೆ ಏನು ಮಾಡಬೇಕು ನಾವು ಫಸ್ಟ್ ರಿಸರ್ಚ್ ಅಥವಾ ಅನ್ವೇಷಣೆ ವೀಕ್ಷಣೆ ಇದೆಲ್ಲ ತಿಳ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ವಿಮರ್ಶಾತ್ಮಕ ಚಿಂತನೆಗೆ ಬಿಡಬೇಕಂದ್ರೆ ಅದು ಅನ್ವೇಷಣೆಯನ್ನು ಮಾಡಬೇಕು ಅಲ್ಲಿ ಕರ್ಕೊಂಡೋಗಿ ಮೆಥಡ್ ಗೊತ್ತಿಲ್ಲದಲ್ಲಿ ಏನೂ ಮಾಡೋದಿಕ್ಕಾಗಲ್ಲ ಅನ್ವೇಷಣೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಫ್ರೆಂಡ್ಸ್ ನೆಕ್ಸ್ಟ್ ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಈ ಕೆಳಗಿನವುಗಳನ್ನು ಮಾಪನ ಮಾಡಲು ರಚಿಸಲಾಗಿದೆ ಬೌದ್ಧಿಕ ಸಾಮರ್ಥ್ಯ ವಿಶೇಷ ಸಾಮರ್ಥ್ಯ ಅವನ ಭಾವನಾತ್ಮಕ ಸಾಮರ್ಥ್ಯ ಮತ್ತು ಸೋಷಿಯಲ್ ಅಬಿಲಿಟಿ ಅಂದರೆ ಸಾಮಾಜಿಕ ಸಾಮರ್ಥ್ಯ ಅಂತಕ್ಕಂಥದ್ದು ನೋಡಿ ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಅದನ್ನು ನಾವು ಸ್ಟ್ರಕ್ಚರ್ಗೊಳಿಸಿ ಇದರಲ್ಲಿ ಯಾವುದು ವಿಶೇಷವಾಗಿ ನಾಲ್ಕರಲ್ಲಿ ಯಾವುದು ಬರ್ಬೋದು ಅಂತ ನೋಡೋಣ ಯಾವ ಸಂಬಂಧಗಳು ಇದರಲ್ಲಿ ವಿಶೇಷವಾಗಿರುತ್ತೆ ಅಂದರೆ ಒಂದು ಕಾಗ್ನೇಟಿವ್ ಬೌದ್ಧಿಕ ಸಾಮರ್ಥ್ಯಗಳು ಅಂತಕ್ಕಂಥದ್ದು ಪರೀಕ್ಷೆ ವಿನ್ಯಾಸವನ್ನು ಮಾಡಿ ಈ ಕೆಳಗಿನವುಗಳಲ್ಲಿ ಮಾಪನ ಮಾಡ್ತಕ್ಕಂಥದ್ದು ಯಾವ ರೀತಿ ಇದು ವಿಶೇಷವಾಗಿ ನಾವು ನೋಡ್ಬೋದು ಸ್ನೇಹಿತರೆ ಎಸ್ ನೆಕ್ಸ್ಟ್ ನಿರಂತರ ಮತ್ತು ಸಮಗ್ರ ಏನು ಕಂಟಿನ್ಯೂ ಪ್ರೊಸೆಸ್ಸಿಗೆ ಸಂಬಂಧಿಸಿದಂತೆ ಈ ವ್ಯಾಪಕವಾದ ಸಮಗ್ರ ಮೌಲ್ಯಮಾಪನ ಇದು ಮೌಲ್ಯೀಕರಿಸೋದು ಪಠ್ಯಕ್ರಮದ ಚಟುವಟಿಕೆಗಳು ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಆಲ್ಮೋಸ್ಟ್ ಇದೇ ಆನ್ಸರ್ ಆಗಿರುತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೀ ಆನ್ಸರನ್ನು ನೋಡೋದಾದರೆ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಕರಿಕ್ಯುಲಮ್ ಮತ್ತು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಈಗೀಗ ಮೌಲ್ಯಮಾಪನೆ ಇರುತ್ತೆ ಅಂತ ನೆಕ್ಸ್ಟ್ ನೈದಾನಿಕ ಪರೀಕ್ಷೆ ಈ ಅಂಶವನ್ನು ಗುರುತಿಸಲು ರೂಪಿಸಲಾಗಿದೆ ನಿಮಗೆ ಬಹುವರ್ಗ ಬೋಧನೆ ಕಲಿಕಾ ಸಮಸ್ಯೆ ಕಲಿಕಾ ನ್ಯೂನತೆ ಕಲಿಕಾ ವಿಕರ್ಷಣೆ ಕಲಿಕಾ ಸಾಮರ್ಥ್ಯ ಅಂತಿದೆ ಲೈಕ್ ದಿಸ್ ಇದರಲ್ಲಿ ನಿಮಗೆ ನೈದಾನಿಕ ಪರೀಕ್ಷೆ ಅಂದರೆ ಏನು ಅಂತ ಕೇಳಿದರೆ ಏನು ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿರ್ತಾನೆ ಅವನಿಗೆ ಒಂದು ಹಿಂದಿನ ನಾಲೆಡ್ಜಿಗೆ ಟೆಸ್ಟ್ ಮಾಡಿ ಅದರ ಬಗ್ಗೆ ಮತ್ತೆ ಮಾಹಿತಿಯನ್ನು ಟೀಚ್ ಮಾಡೋದಕ್ಕೆ ಅಂತ ಕರಿತೀವಿ ಅಂದರೆ ಆತ ಆಗಿದ್ದಾನೆ ಅಂದರೆ ಕಲಿಕಾ ನ್ಯೂನತೆ ಅನ್ನೋದಕ್ಕಿಂತ ಕಲಿಕಾ ಸಮಸ್ಯೆ ಹೇಳ್ಕೊಟ್ಟದ್ದನ್ನು ಯಾಕೆ ಅವ್ನು ಸರಿಯಾಗಿ ಕಲಿತಾ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಕ್ರಿಯಾ ಸಂಶೋಧನೆ ಬಹುವರ್ಗ ಬೋಧನೆ ನೈದಾನಿಕ ಪರೀಕ್ಷೆ ಇವ್ರ ಬಗ್ಗೆ ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದನ್ನು ನೀವು ಗಮನ ನೆಕ್ಸ್ಟ್ ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ ಎಂದು ಹೇಳಿದವರು ಟರ್ಮನ್ ವಿಲಿಯಮ್ಸ್ಟನ್ ಡೇವಿಡ್ ವೆಸ್ಲರ್ ಮತ್ತು ಬಿನ್ ಮತ್ತು ಸೈಮನ್ ಅಂತ ಬಿನ್ನೆಟ್ ಮತ್ತು ಸೈಮನ್ಗೆ ಸಂಬಂಧಿಸಿದಂಥ ವಿಚಾರಗಳು ಇಲ್ಲಿದೆ ಇದು ಡೆಫನೇಷನ್ಸ್ ಕೇಳಿದರೆ ಇಂಟೆಲಿಜೆನ್ಸಿ ಬಗ್ಗೆ ಎಸ್ ಇದಾದ ಮೇಲೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಅಂತರ್ಮುಖಿ ಇದಕ್ಕೆ ಸಂಬಂಧಿಸಿದೆ ಸರಿ ಅಂತರ್ಮುಖ ಅಂತ ಕೇಳಿದಾನೆ ಇಂಟ್ರಾವರ್ಡ್ಸ್ ಅಂತ ಕೇಳಿ ಅಂತರ್ಮುಖ ಬುದ್ಧಿಶಕ್ತಿ ಸಾಮಾಜಿಕ ಚಟುವಟಿಕೆ ಮತ್ತು ಸಾಮಾಜಿಕ ಚಲನೆ ಮತ್ತು ಸೃಜನಶೀಲತೆ ಅಂತಿದೆ ನೋಡಿ ಇಂಟ್ರಾವರ್ಡ್ಸ್ ಯಾವತ್ತೂ ಸೃಜನಶೀಲ ಏನಾಗಿರ್ತಾರೆ ಅಂತರ್ಮುಖಿಗಳು ಆದ್ರಲ್ಲಿ ಅಂತರ್ಮುಖ ಅಂತ ಕೇಳ್ಬಿಟ್ಟ ಹಾಗಾದರೆ ಮತ್ತೆ ಇವು ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಆಗಿರ್ಬೋದಾ ಅಂತ ಹುಡುಕ್ತಾ ಹೋಗೋಣ ಅಂತರ್ಮುಖ ಇದಕ್ಕೆ ಸಂಬಂಧಿಸಿದಂತೆ ಈ ಸಾಮಾಜಿಕವಾದಂಥ ಚಟುವಟಿಕೆಗಳಲ್ಲಿ ಕೆಲವು ಅಂತರ್ಮುಖಗಳನ್ನು ಕಾಣ್ಬೋದು ಏಕೆಂದರೆ ಸೃಜನಶೀಲರೆಲ್ಲ ಬುದ್ಧಿವಂತರು ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ ಏಕೆ ಅಂದರೆ ಅಂತರ್ಮುಖಿ ಪ್ರೇಮಿಗಳು ಸಹ ಅಂದರೆ ಸೃಜನಶೀಲರಾಗಿರ್ತಾರೆ ಸೃಜನಶೀಲರು ಹೆಚ್ಚು ಮಾತನಾಡೋದಿಲ್ಲ ಅವರು ಕ್ರಿಯೇಟಿವಿಟಿ ಪರ್ಸನ್ಗಳಾಗಿರ್ತಾರೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಸಹ ಕೇಳ್ತಾ ಹೋಗ್ಬೋದು ಇದು ಸೃಜನಶೀಲತೆಗೆ ಸಂಬಂಧಿಸಿದಂತೆ ಅಲ್ಲ ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಅಂತರ್ಮುಖ ಕೇಳಿದ್ದಾರೆ ಎಸ್ ಜ್ಞಾನ ಅನ್ವಯ ಮತ್ತು ಕೌಶಲ್ಯಗಳನ್ನು ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸಿರುವ ಪರೀಕ್ಷೆಯ ಸಾಧನ ಪರೀಕ್ಷೆ ಎಂದು ಹೇಳಿದವರು ಇವೆಲ್ ಪ್ರಿಮ್ಯಾನ್ ಪಿಯಾಜೆ ಬ್ರೂನರ್ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಿಮ್ಯಾನ್ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಪಿ ಯು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಡಿ ಎಸ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಸೈಕಾಲಜಿಯನ್ನು ಓದಬೇಕಾಗುತ್ತೆ ನೀವು ಇಂಥ ಪ್ರಶ್ನೆಗಳು ಬೇಕಾದರೆ ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವುದು ಇದಕ್ಕೆ ಉದಾಹರಣೆ ಸ್ವಯಂ ಪ್ರೇರಣೆ ಆಂತರಿಕ ಪ್ರೇರಣೆ ಬಾಹ್ಯ ಪ್ರೇರಣೆ ಸಾಧನ ಅಭಿಪ್ರೇರಣೆ ಅಂತ ನೋಡಿ ನಿಮಗೆ ಇಂಟ್ರಾ ಮೋಟಿವೇಶನ್ ಮತ್ತು ಎಕ್ಸ್ಟ್ರಾ ಮೋಟಿವೇಶನ್ ಎರಡು ಪದ್ದಲ್ಲಿ ಗೊತ್ತಾಗ್ಬಿಡುತ್ತೆ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡ್ತಕ್ಕಂಥ ಉದಾಹರಣೆಗೆ ಡಾಕ್ಟರ್ ಇಂಜಿನಿಯರ್ಸ್ ಮತ್ತು ಐ ಎಸ್ ಆಫೀಸರ್ಗಳ ಈ ಇಂಟ್ರಾ ಮೋಟಿವೇಟರ್ ಬಾಹ್ಯ ಮೋಟಿವೇಟರ್ಸ್ ಅಂದರೆ ಇವರಾಗಿರ್ತಾರೆ ಬಹುಮಾನಕ್ಕೋಸ್ಕರ ಮಾಡ್ತಕ್ಕಂಥ ಆಪ್ಷನ್ ಸಿ ಆನ್ಸರ್ ಆಗಿದೆ ಎಸ್ ಫ್ರೆಂಡ್ಸ್ ಇದೆಲ್ಲ ಪ್ರಶ್ನೆಗಳು ಈ ರೀತಿ ಬರುತ್ತೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶವೆಂದರೆ ಶಾಲೆ ಪರಿಸರ ಗೃಹ ಪರಿಸರ ಶಾಲೆ ಮತ್ತು ಗೃಹ ಪರಿಸರ ಶಾಲೆ ಮತ್ತು ಮಾಧ್ಯಮ ಇವೆಲ್ಲ ಜಸ್ಟು ನಮಗೆ ಅಪ್ಲೈಡ್ ಕ್ವೆಶನ್ಸ್ಗಳಿದೆ ಸ್ಕೂಲ್ ಮತ್ತು ಮನೆ ಕುಟುಂಬ ಹೋಮ್ ಈ ಎರಡು ಎನ್ವಾರ್ಮೆಂಟ್ ಏನು ಮಾಡುತ್ತೆ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಎಸ್ ಫ್ರೆಂಡ್ಸ್ ಹಾಗಾದರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹೋಗೋಣ ಇಂದಿನ ಕಲಿಕೆ ಹೊಸ ಕಲಿಕೆ ಅನುಕೂಲವಾದರೆ ಆ ಕಲಿಕೆ ಅನುಕೂಲವ ಅಂದರೆ ಅನುಕೂಲಿಸುವುದಾದರೆ ಆ ಕಲಿಕೆ ಏನಂತ ಕರಿತೆ ಧನಾತ್ಮಕ ಕಲಿಕೆ ವರ್ಗಾಗಣೆ ಪಾಸಿಟಿವ್ ಮತ್ತು ನೆಗೆಟಿವ್ ಋಣಾತ್ಮಕ ಇರ್ಬೋದು ಕಲಿಕೆ ಇರ್ಬೋದು ಅಥವಾ ಶೂನ್ಯ ಕಲಿಕೆ ಇರ್ಬೋದು ಈ ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಇರ್ಬೋದು ಪಾಸಿಟಿವ್ ಲರ್ನಿಂಗ್ ಇರ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಶೂನ್ಯ ಕಲಿಕೆ ಅಂದರೆ ಒಂದು ಕಲಿಕೆ ಮೇಲೆ ಯಾವುದೇ ಪರಿಣಾಮವನ್ನು ಬೀರದೇ ಆದರೆ ಋಣಾತ್ಮಕ ಕಲಿಕೆ ಅಂದರೆ ಒಂದು ಕಲಿಕೆ ಮತ್ತೊಂದು ಕಲಿಕೆಯ ಮೇಲೆ ದೋಷವನ್ನು ಉಂಟು ಮಾಡಿದರೆ ಯಾಕೆಂದ್ರೆ ಈಗ ಸೈಕಲ್ ಓಡಿಸೋನಿಗೆ ಕಾರ್ ಓಡಿಸಿದಾಗ ದೋಷ ಉಂಟಾಗ್ಬೋದು ಧನಾತ್ಮಕ ಕಲಿಕೆ ಅಂದರೆ ಸೈಕಲ್ ಓಡಿಸೋನಿಗೆ ಬೈಸಿಕಲ್ ಅಂದರೆ ಸೈಕಲ್ ಓಡಿಸಿದಂಥವನಿಗೆ ಬೈಕ್ ಓಡಿಸೋದಕ್ಕೆ ಅನುಕೂಲ ಆದರೆ ಅದೊಂದು ಧನಾತ್ಮಕ ಏನು ಕೇಳಿದಾನೆ ಇಂದಿನ ಕಲಿಕೆ ಪ್ರಸ್ತುತ ಕಲಿಕೆ ಹೊಸ ಕಲಿಕೆ ಅನುಕೂಲ ಆದರೆ ಅದೊಂದು ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಕರಿತೀವಿ ಅದೊಂದು ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಕರಿತೀವಿ ನೆಕ್ಸ್ಟು ಸಂಖ್ಯೆ ಅಕ್ಷರಗಳು ಪದಗಳು ಅಥವಾ ಹೆಸರುಗಳನ್ನು ಒಮ್ಮೆಗೆ ಮಾತ್ರ ನೆನಪಿನಲ್ಲಿಡುವ ಮಿತ ಸಾಮರ್ಥ್ಯವೇ ಅಲ್ಪ ಕಾಲದ ಸ್ಮೃತಿ ದೀರ್ಘಾವಧಿಯ ಸ್ಮೃತಿ ಮತ್ತು ಇಂದ್ರಿಯ ಸ್ಮೃತಿ ಕಾರ್ಯನಿರ್ವಹಿಸುವ ಅಂದರೆ ಲೈಕ್ ದಿಸ್ ಇಲ್ಲಿ ನಾನು ಏನು ಕೇಳಿದರೆ ನಮ್ಮ ಮೆಮೊರಿಗೆ ಸಂಬಂಧಿಸಿದಂತೆ ಕೇಳಿದರೆ ಇದೊಂದು ಅಲ್ಪಕಾಲಕ ಫೋನ್ ನಂಬರ್ ಇರ್ಬೋದು ಅಥವಾ ಬೇರೆ ವಿಚಾರಗಳನ್ನು ನೆನ್ಪಿಟ್ಕೊಂಡ್ರೆ ಇದೊಂದು ಅಲ್ಪಕಾಲಕ ಸ್ಮೃತಿಯಾಗಿರುತ್ತೆ ಎಸ್ ಫ್ರೆಂಡ್ಸ್ ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗ ಟಿ ಟಿ ಕ್ವೆಶನ್ ಪೇಪರ್ಗಳ ಅನಾಲಿಸ್ ಮಾಡ್ತಾ ಇದ್ದೇವೆ ಸದ್ಯದ್ರಲ್ಲೇ ಆ್ಯಪ್ ಅನೌನ್ಸ್ ಆದರೆ ನಿಮಗೆ ಅದರಲ್ಲಿ ಮಾಹಿತಿಯನ್ನು ಪಡಿಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎರಡು ಸಾವಿರದ ಹತ್ತೊಂಬತ್ತರ ಟಿ ಟಿ ಪೇಪರ್ ವಿತ್ ಕಿ ಆನ್ಸರ್ನ ನಾನು ಮಾತಾಡಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು